ಚಾನಲ್. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಗೋಪಾಲಯ್ಯನವರು ಮರಳಿ JDS ಸೇರುತ್ತಾರಾ? ಹೀಗೊಂದು ವಿಚಾರ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ತುಂಬ ಹರಿದಾಡುತ್ತಿದೆ. 2017 ವಿಧಾನ ಪರಿಷತ್ಗೆ ಅಡ್ಡ ಮತದಾನದ ವಿಚಾರವಾಗಿ ಚಲುವರಾಯಸ್ವಾಮಿ, ಜಮೀರ್ ಅಹಮದ್, ಭೀಮಾ ನಾಯಕ್, ಇಕ್ಬಾಲ್ ಅನ್ಸಾರಿ, ಅಖಂಡ ಶ್ರೀನಿವಾಸ ಮೂರ್ತಿ, ಗೋಪಾಲಯ್ಯ, ರಮೇಶ್ ಬಂಡಿ ಸಿದ್ದೇಗೌಡ, ಹೀಗೆ ಎಲ್ಲರೂ ಅಡ್ಡ ಮತದಾನದ ವಿಚಾರದಲ್ಲಿ JDS ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದರು. ಆನಂತರ ಎಲ್ಲರೂ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಿದರು. ಆದರೆ ಗೋಪಾಲಯ್ಯನವರು ಮಾತ್ರ ಮರಳಿ JDS ಮಡಿಲಿಗೆ ಮರಳಿದರು. ಪಕ್ಷವು ಸಹ ಅವರಿಗೆ 2ನೇ ಬಾರಿ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ನೀಡಿ ಗೌರವಿಸಿತು. ಗೋಪಾಲಯ್ಯನವರು ತಮ್ಮ ಕ್ಷೇತ್ರದ ಜನಪರ ನಿಲುವಿನಿಂದ ಅಭೂತಪೂರ್ವ ಜಯಗಳಿಸಿದರು. ಸೊ ಈಗ ಗೋಪಾಲಯ್ಯನವರು ಅತೃಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಅವರು ಈವರೆಗೆ ಎಲ್ಲೂ ತಮ್ಮ ಅಸಮಾಧಾನವನ್ನು ನೇರವಾಗಿ ಮಾಧ್ಯಮಗಳಿಗೆ ಹೇಳಿಲ್ಲ. ನನಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಅಂತ ದೂರಿಲ್ಲ. 15 ಜನ ಅತೃಪ್ತರಲ್ಲಿ ಮೌನವಾಗಿರುವುದು ಗೋಪಾಲಯ್ಯನವರು ಮಾತ್ರ. ಸೊ ಹಾಗಾಗಿ ಮತ್ತೆ JDS ಮರಳುತ್ತಾರಾ ಎಂಬ ವಿಚಾರ ಕ್ಷೇತ್ರದ ತುಂಬ ಹರಡಿದೆ. ಅಂತಿಮವಾಗಿ ಏನಾಗುತ್ತೋ ಕಾದು ನೋಡೋಣ. ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.